ಡಿಕೆಶಿ ಇಡಿ ವಿಚಾರಣೆ ವಿಚಾರವಾಗಿ ಬಿಜೆಪಿ ನಾಯಕರ ವಿರುದ್ಧ ಉಗ್ರಪ್ಪ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತ ಅವರು, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಇಬ್ಬರು ಡಿಸಿಎಂಗಳು ಹೇಳಿದ್ದಾರೆ. ಹಾಗಾದ್ರೆ ನಿಮ್ಮ ಸಿಎಂ ಜೈಲಿಗೆ ಹೋದಾಗ ಏನ್ ಸಕ್ಕರೆ ತಿಂದಿದ್ರ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಲ್ಲದೆ ಲಕ್ಷ್ಮಣ ಸವದಿ, ಸಿಸಿ ಪಾಟೀಲ್ ಬ್ಲೂ ಫಿಲಂ ನೋಡಿ ರಾಜೀನಾಮೆ ಕೊಟ್ಟಿದ್ರು, ಅವರೆಲ್ಲ ಸಕ್ಕರೆ ತಿಂದು ರಾಜೀನಾಮೆ ಕೊಟ್ಟಿದ್ರ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಗೆ ಹೋಗುವವರ ಕೇಸ್ ಮಾತ್ರ ರಾತ್ರೋರಾತ್ರಿ ಮುಚ್ಚಿ ಹೋಗುತ್ತೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ನಾವು ಗಮನಿಸ್ತಾ ಇದ್ದೀವಿ, ಕಾಂಗ್ರೆಸ್ ನಾಯಕ ಉಗ್ರಪ್ಪನವರು ಇದೀಗ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ನಿನ್ನೆ ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಅವರ ಇಡಿ ವಿಚಾರಣೆಗೆ ಸಂಬಂಧಪಟ್ಟಂತೆ ರಿಯಾಕ್ಟನ್ನು ಮಾಡಿದರು. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋದೊಂದು ಮಾತನ್ನು ಹೇಳಿದರು. ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ. ಈಗ ವಿ ಎಸ್ ಉಗ್ರಪ್ಪನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ಸಕ್ಕರೆ ತಿಂದು ಏನಾದರೂ ಜೈಲಿಗೆ ಹೋಗಿದ್ರಾ? ಬಿ ಎಸ್ ಯಡಿಯೂರಪ್ಪನವರು ಕಳೆದ ಬಾರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಸಕ್ಕರೆ ತಿಂದು ಜೈಲಿಗೆ ಹೋಗಿದ್ರಾ? ಅಥವಾ ಏನು ಸಚಿವರೇನು ಬ್ಲೂ ಫಿಲಮನ್ನು ನೋಡಿದ್ರು ಸದನದಲ್ಲಿ, ಆಗ ರಾಜೀನಾಮೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರು ಇದೇ ರೀತಿಯಾಗಿ ಸಕ್ಕರೆ ತಿಂದು ರಾಜೀನಾಮೆಯನ್ನು ಕೊಟ್ಟಿದ್ರಾ ಅನ್ನುವಂಥ ಒಂದು ಕಟುವಾದ ಶಬ್ದಗಳಲ್ಲಿ ಈ ಸಂದರ್ಭದಲ್ಲಿ ಉಗ್ರಪ್ಪನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದನ್ನ ಬಿಟ್ಟು ಇವತ್ತು ರಾಜಕೀಯವಾಗಿ ಸೇಡು ತೀರಿಸ್ಕೊಳ್ತಕ್ಕಂಥ ದಾರಿ ತಪ್ಪಿಸ್ತಾ, ಒಂದು ಕಡೆ ಸೇಡು, ಇನ್ನೊಂದು ಕಡೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ಏನು ನಡೀತಾ ಇದೆ. ಉದಾಹರಣೆಗೆ ನಮ್ಮ ರಾಜ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಪಕ್ಷಕ್ಕೆ ಇರುವ ಎಲ್ಲ ಮಾಹಿತಿಗಳ ಆಧಾರದ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ವಿಧವಾದಂಥ ಅಪರಾಧವನ್ನು ಎಸಗಿಲ್ಲ. ಎಕನಾಮಿಕ್ ಅಫೆನ್ಸಸ್ ಅನ್ನು, ಆರ್ಥಿಕ ಅಪರಾಧವನ್ನು ಯಾವುದೂ ಸಹ ಅವರು ಎಸಗಿಲ್ಲ. ಕಾಂಗ್ರೆಸ್ಸಿನವರು ಮಾಡಬಾರದ ಕೆಲಸ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದಕ್ಕೆ ಬಿಜೆಪಿ ಸರ್ಕಾರ ಪ್ರಯತ್ನ ಮಾಡಿದೆ. ಈಗ ಡಿ ಕೆ ಶಿವಕುಮಾರ್ ಅವರ ಕೇಸನ್ನು ಹಿಡ್ಕೊಂಡು ಗ್ಲೋರಿಫೈ ಮಾಡಲಿಕ್ಕೆ ಹೊರಟಿದ್ದಾರೆ. ಇಬ್ಬರು ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿಕೆ ಮಾಡಿದ, ಉಪ್ಪು ತಿಂದವರು ನೀರು ಕುಡಿಯಬೇಕು ಅಂತೇಳಿ. ನಾನು ಇಬ್ಬರು ಉಪಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬಂದ್ರಲ್ಲ, ಅವರು ಏನ್ ತಿಂದಿದ್ರು ಸ್ವಾಮಿಯಾಗ? ನಿಮ್ಮ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು ಅವರು ಜೈಲಿಗೆ ಹೋಗಿ ಬಂದ್ರಲ್ಲ, ಅವಾಗ ಉಪ್ಪು ತಿಂದಿದ್ರು ಸಕ್ಕರೆ ತಿಂದಿದ್ರು?